ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೇನು ನಾವು ಹೊಸ ಮನೆಗೆ ಶಿಫ್ಟ್ ಆಗೋ ಟೈಮ್ ಬಂದೇ ಬಿಡ್ತು ಬೇಗ ಬೇಗ ಮನೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಯಜಮಾನ್ರದ್ದು ಒಂದಷ್ಟು ಬಟ್ಟೆಗಳು ಕೂಡ ಐರನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ನ ನಾನು ಹೊಸ ಮನೆಯಿಂದನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಟೈಮೇ ಸಾಕಾಗಲಿಲ್ಲ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ನೋಡಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹೆಚ್ಕೊಂಡ್ರು ಬಟ್ ಐರನ್ ಮಾಡಿ ಒಂದು ಸೂಟ್ ಕೇಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಆ ಮನೆಗೆ ಹೋದ ತಕ್ಷಣ ನೀಟಾಗಿ ಜೋಡ್ಸ್ಕೊಬೋದು ಅಂತ ಮತ್ತೆ ಹಾಗೆಯೇ ಒಂದಷ್ಟು ಕೆನೆಯೂ ಕೂಡ ನಾನು ಎತ್ತಿ ಸ್ಟೋರ್ ಮಾಡಿಡ್ತಾಯಿದ್ದೆ ಅದನ್ನು ತುಪ್ಪ ಮಾಡ್ಕೊಂಬೋಣ ಅಂಥೇಳಿ ತುಪ್ಪ ಕೂಡ ಕಾಯಿಸಿ ಒಂದು ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ ದೀಪಕ್ಕೆ ಇದನ್ನೇ ಹಾಕೋಣ ಅಂತ ಹೇಳಿಬಿಟ್ಟು ನೀಟಾಗಿ ಸ್ಟೋರ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ತುಪ್ಪ ಅಂತೂ ಮರಳು ಮರಳು ಥರ ಇತ್ತು ತುಂಬ ಗಮ್ಮಂತನೂ ಇತ್ತು ಬರೀ ಮೆಣಸು ಹಾಕ್ಬಿಟ್ಟು ಬಿಸಿ ಮಾಡಿದ್ದೆ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡ್ತಾ ಇರ್ಬೋದು ನೀವು ಮನೆ ಪರಿಸ್ಥಿತಿ ಹೆಂಗಿದೆ ಹೇಳಿಬಿಟ್ಟು ಪರಿಸ್ಥಿತಿ ಅಲ್ಲ ಸ್ಥಿತಿ ಹೆಂಗಿದೆ ಅಂತ ಎಲ್ಲ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕೂಡ ಪ್ಯಾಕಿಂಗ್ ಶುರು ಇವಾಗ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ಇಟ್ಟೆ ಹಾಗಾಗಿ ಹೊಸರು ಜೋರಾಗಿ ಇದೆ ಈ ಕಡೆ ಶೋಕೇಸ್ ಕೂಡ ಎಲ್ಲ ಖಾಲಿ ಮಾಡ್ತಾ ಇದೀನಿ ಒಂದೊಂದೇ 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 ಹಂಗೆ ಅಡುಗೆ ಮನೇಲಿ ಕೂಡ ಎಲ್ಲ ಡಬ್ಬಗಳು ತೋರಿಸ್ತಿದ್ದೀನಿ ಎಲ್ಲ ಡಬ್ಬಗಳು ಕೂಡ ಎಲ್ಲ ಒಂದೊಂದೇ ಒಂದೊಂದೇ ಖಾಲಿಯಾಗಿದ್ದು ಆಗಿದ್ದು ವಾಶ್ ಮಾಡಿ ವಾಶ್ ಮಾಡಿ ನೋಡಿ ಇದರಲ್ಲೆಲ್ಲ ಆಲ್ಮೋಸ್ಟ್ ಕಾ ಕಮ್ಮಿ ಆಗಿಬಿಟ್ಟಿದೆ ಕೆಳಗಡೆ ಉಪ್ಪಿನ ಜಾಡಿ ಎಲ್ಲ ಒಂದು ತೊಂದಿಟ್ಬಿಟ್ಟು ಇದೊಂದು ಇಟ್ಕೊಂಡಿದ್ದೀನಿ ಸಣ್ಣ ಉಪ್ಪು ಮೇಲ್ಗಡೆದೆಲ್ಲ ಖಾಲಿ ಅದನ್ನೆಲ್ಲ ಕೂಡ ಹಂಗೆ ವಾಶ್ ಮಾಡಿ ವಾಶ್ ಮಾಡಿ ನೀಟಾಗಿ ಗ್ಲಾಸ್ದೆಲ್ಲ ಒಂದು ಕಾರ್ಟನ್ನಲ್ಲಿ ಒಂದು ಬಟ್ಟೆ ಜೊತೆ ರ್ಯಾಪ್ ಮಾಡಿ ಇಡ್ತಾಯಿದ್ದೀನಿ ಹೊಡೆದು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನೋಡೋಣ ಆ ಮನೆ ತನಕ ಯಾವ್ಯಾವುದು ಸೇಫಾಗಿ ಇರ್ಬತ್ತೆ ಅಂತ ಹೇಳ್ಬಿಟ್ಟು ಈಚೆ ಲೈಟ ಆನ್ ಮಾಡಿಲ್ಲ ಸಂಜೆ ಆಗಿದೆ ಹಾಂ ಇವಾಗ ಶುರು ಮಾಡಿದ್ದೀನಿ ಇನ್ನೂ ಸಣ್ಣ ಸಣ್ಣದಾಗಿ ಎಲ್ಲ ಪ್ಯಾಕಿಂಗು ಇನ್ನೂ ಮೇಜರ್ ಪ್ಯಾಕಿಂಗ್ ಇನ್ನೂ ಬ್ಯಾಲೆನ್ಸ್ ಇದೆ ಯಾವಾಗ ಮಂಚ ಎಲ್ಲ ಶಿಫ್ಟ್ ಮಾಡ್ತೀವಿ ಅವಾಗ ಮೇಜರ್ ಪ್ಯಾಕಿಂಗ್ ಮೇಜರ್ ಮೂವಿಂಗ್ ಅಂತ ಇವಾಗ ಆಲ್ಮೋಸ್ಟ್ ನನ್ನ ಕಬೋರ್ಡಲ್ಲಿ ಆಲ್ಮೋಸ್ಟ್ ಖಾಲಿ ಮಾಡಿದೀನಿ ಅಂತ ಹೇಳ್ಬೋದು ತೋರಿಸ್ತೀನಿ ಬನ್ನಿ ಎಷ್ಟು ಇವಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ನೀವು ನನ್ನ ಕಬೋರ್ಡಲ್ಲಿ ಆಲ್ಮೋಸ್ಟ್ ಬಟ್ಟೆ ಖಾಲಿ ಈ ಕಡೆ ಶೆಲ್ಫು ಈ ಕಡೆ ಶೆಲ್ಫು ಕೆಳಗಡೆದು ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದೀನಿ ಇನ್ ಕೆಳಗಡೆ ಒಂದು ಶೆಲ್ಫಲ್ಲಿ ಇದೆ ಅದೊಂದು ಸ್ವಲ್ಪ ಸೀರೆಗಳಿದಾವೆ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡಬೇಕು ಈ ಶೆಲ್ಫಲ್ಲಿ ಇದ್ದಿದ್ದ ಸೀರೆಗಳು ಮತ್ತು ಈ ಶೆಲ್ಫಲ್ಲಿ ಇದ್ದಿದ್ದ ಸೀರೆ ರೇಷ್ಮೆ ಸೀರೆ ಎಲ್ಲನೂ ಕೂಡ ನಾನು ಒಂದು ಕಿಟ್ ಬ್ಯಾಗ್ ಒಳಗಡೆ ಹಾಕಿಟ್ಟಿದ್ದೀನಿ ಮತ್ತು ಯಜಮಾನ್ರದು ತೋರಿಸ್ತೀನಿ ಯಜಮಾನ್ರದು ಕಬೋರ್ಡಲ್ಲೂ ಕೂಡ ಅಷ್ಟೇ ನೋಡಿ ನಮ್ಮ ಪಾಪು ಎಲ್ಲೆಲ್ಲಿ ಆಟ ಸಾಮಾನು ತಂದು ಅಂತ ಅಂತ ಕೆಳಗಡೆನೋ ಒಂದು ಆಟ ಸಾಮಾನು ಅಷ್ಟಿದೆ ಇದೂ ಅಷ್ಟೇ ಯಜಮಾನ್ರು ಬಟ್ಟೆಗಳೆಲ್ಲ ಎಷ್ಟು ನನ್ನ ಕೈ ಐರನ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಕೂಡ ಐರನ್ ಮಾಡಿ ನಾನಿವಾಗ ಒಂದು ಕಿಟ್ ಬ್ಯಾಗಲ್ಲಿ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಯಜಮಾನ್ರದು ಕೂಡ ಇದೆಲ್ಲೂ ಕೂಡ ಪ್ಯಾಕ್ ಮಾಡಬೇಕು ಇನ್ನು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಪ್ಯಾಕಿಂಗ್ ಮಾಡೋದು ಮಗು ಇಟ್ಕೊಂಡು ಎಲ್ಲನೂ ಒಂದೇ ದಿನಕ್ಕಂತೂ ನನ್ನ ಕೈ ಪ್ಯಾಕ್ ಮಾಡೋದಕ್ಕಾಗಲ್ಲ ಅಮ್ಮ ಬಂದರೂ ಪಾಪನ್ನ ನೋಡ್ಕೋತಾರೆ ಅವಾಗೂ ನಾನೇ ಮಾಡಬೇಕಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಪ್ಯಾಕ್ ಮಾಡಿ ಒಂದಷ್ಟು ಐಟಮ್ಸ್ಗಳೀ ಥರ ವಾಶ್ ಮಾಡಿ ನೀಟಾಗಿ ಎಲ್ಲ ಕವರ್ಗೆ ಹಾಕಿ ಸ್ಟೋರ್ ಮಾಡಿಡ್ತಾಯಿದ್ದೀನಿ ಅಲ್ಲಿ ಹೋದ್ಮೇಲೆ ನೀಟಾಗಿ ಜೋಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇವತ್ತು ಈ ಥರನೇ ವಾಶ್ ಮಾಡಿ ಒರೆಸಿ ನೀಟಾಗಿ ಸ್ಟೋರ್ ಮಾಡ್ತಾಯಿದ್ದೀನಿ ಮತ್ತು ಅಲ್ಲಿ ಹೋದ ತಕ್ಷಣ ಎಲ್ಲನೂ ಕೂಡ ತೊಳೆಯೋದಕ್ಕೂ ಆಗೋದಿಲ್ಲ ಅಲ್ವಾ ಏನೇನು ತೊಳೆಯೋಕ್ಕಾಗುತ್ತೆ ಅದನ್ನು ತೊಳ್ಕೊಳ್ಳೋಣ ಮನೆಯಿಂದ ಎಷ್ಟು ನನ್ನ ಕೈಯಲ್ಲಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಕ್ಲೀನಿಂಗು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಹಾಗೆ ನನ್ನ ಚುಟ್ಟು ಕೂಡ ತೋರಿಸ್ತಾ ಇದ್ದೀನಿ ಫುಲ್ ಶೆಕೆ ತಡಕ್ಕೆ ಹಾಗಾಗಿ ಎರಡು ಜುಟ್ಟು ಹಾಕ್ಕೊಂಡಿದ್ದೀನಿ ಒಂದೇ ಜುಟ್ಟಿಗೆ ಇನ್ನೂ ಕೂದಲು ಸಿಗೋಲ್ಲ ಹಾಗಾಗಿ ಅಷ್ಟೇ ಒಂದು ಕಡೆ ಖುಷಿನೂ ಇದೆ ಒಂದು ಕಡೆನೂ ದುಃಖನೂ ಇದೆ ಈ ಮನೇಲಿ ತುಂಬ ಒಳ್ಳೆ ಮೆಮೊರೀಸ್ಗಳು ಇದೆ ನನ್ನ ಮಗ ಹುಟ್ಟಿದ್ದು ಇದೆ ಮನೇಲಿ ತುಂಬ ಖುಷಿಯಾಯಿತು ತುಂಬ ಖುಷಿಯಾಗಿದ್ವಿ ಆ ಮನೇಲಿದ್ದಾಗ ಈ ಮನೆಯೂ ಕೂಡ ನಮ್ಗೆ ಅದೃಷ್ಟ ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ ತುಂಬ ಚೆನ್ನಾಗಿತ್ತು ಆ ಮನೆ ಇದ್ದಿದ್ದು ಇದ್ದಿದ್ದು ನಮ್ಮ ಲೈಫಲ್ಲಿ ನಾವು ಕೂಡ ಬೆಳೆದ್ವಿ ಆ ಮನೇಲಿದ್ದಾಗ ತುಂಬ ಒಳ್ಳೆಯದಾಯಿತು ನಮ್ಗೆ ಆ ಮನೇಲಿ ಇದ್ದಿದ್ದು ಕೂಡ ಬರ್ಬೇಕಾದ್ರೆ ಬೇಜಾರು ಕೂಡ ಆಗ್ತಾಯಿತ್ತು ಬರಬೇಕಾದ್ರೆ ಅಂತ ಹೇಳ್ತಾ ಇದ್ದೀನಿ ಆಲ್ರೆಡಿ ನಾವು ಇವಾಗ ಶಿಫ್ಟ್ ಆಗಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮನೆಯೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಪ್ಯಾಕಿಂಗ್ ಎಲ್ಲ ಕೂಡ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಹಾಗೆಯೇ ಬನ್ನಿ ಒಂದು ಕ್ವಿಕ್ಕಾಗಿ ಒಂದು ರೆಸಿಪಿ ತೋರಿಸ್ಬೇಕನ್ನ ತುಂಬ ಎಮೋಷ್ನಲ್ ಆಗಿ ಮಾತಾಡ್ಬಿಟ್ಟೆ ಅನಿಸುತ್ತೆ ಇದು ಬ್ರೆಡ್ ಇತ್ತು ಮನೇಲಿ ಸರಿ ಅದನ್ನು ಖಾಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೆ ಸರಿ ನಿಮ್ಮ ಜೊತೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ ಇದುವರೆಗೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಪ್ಯಾನ್ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಆಮೇಲೆ ಬ್ರೆಡ್ನ ಎರಡು ಕಡೆನು ಚೆನ್ನಾಗಿ ಅದು ಟೋಸ್ಟ್ ಆಗೋ ಥರ ಬಿಸ್ ಬೇಯಿಸ್ಕೋಬೇಕು ಈ ಥರ ಗರ್ಗರಿಯಾಗಿ ಹಾಕಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ನಾನು ಎರಡು ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಜಮಾನ್ರಿಗೊಂದು ನನಗೊಂದು ಅಂತ ತುಂಬ ಕ್ವಿಕ್ಕಾಗಿ ಹೋಗುತ್ತೆ ಮನೇಲಿ ಏನಾದರೂ ನಿಮಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೆ ಅನ್ನಿಸ್ತದೆ ಅಂತಂದರೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದೊಂದು ಸಲ ಕೊಡ್ಬೋದು ವೀಕಲ್ ಒಂದ್ಸಲಿ ಯಾವಾಗಾದರೂ ಮಕ್ಳಿಗೆ ತಿನ್ನಬೇಕು ಅನಿಸ್ದಾಗ ಮಾಡ್ಕೊಡ್ಬೋದು ಮನೇಲಿ ಹಾಲಿನ ಕೆನೆ ಹಾಲು ಕಾಯಿಸ್ದಾಗ ಎತ್ತಿಟ್ಕೊಂಡಿರ್ತಿದ್ದೆ ಅದನ್ನು ಇವಾಗ ಬಳಸ್ಕೊಂಡು ಇದ್ದೀನಿ ಇವಾಗ ಟೋಸ್ಟ್ ಆಗಿರೋ ಬ್ರೆಡ್ ಮೇಲೆ ಹಾಲಿನ ಕೆಣ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲುಗಡೆ ಒಂದೇ ಒಂದು ಚೂರು ಸಕ್ಕರೆನ ಸ್ಪ್ರಿಂಕಲ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಕಟ್ ಮಾಡ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ಯಾವುದೇ ಬೇಕ್ರೀಲಿ ಹೋಗಿ ಕೇಕೆಲ್ಲ ತಿಂತೀವಲ್ಲ ಅದೇ ಥರನೇ ಟೇಸ್ಟು ಇದು ಸ್ವಲ್ಪ ಕ್ರಿಸ್ಪಿಯಾಗೂ ಇರೋ ಕೂಡ ಇರುತ್ತಲ್ಲ ಇನ್ನೂ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಯಾರೂ ಟ್ರೈ ಮಾಡಿಲ್ಲ ಅಂತಂದರೆ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದನ್ನು ಯಜಮಾನ್ರಿಗೆ ಪ್ಲೇಟಿಂಗ್ ಮಾಡಿಕೊಡ್ತಾಯಿದ್ದೀನಿ ಬಜ್ಜಿ ಜೊತೆ ಅದು ಸ್ವೀಟ್ ಬ್ರೆಡ್ ಕೂಡ ರೆಡಿ ಇಲ್ಲಿ ನಾನು ಮತ್ತು ನನ್ನ ಮಗ ಮುದ್ದಾಡ್ತಾ ಬೇಡ ಮುತ್ತು ಬೇಡ ಅಂತ ಒರೆಸ್ಕೊಂಡ್ರೆ ಅವನು ಕೂಡ ಮುಖ ಒರೆಸ್ಕೊಂಡು ತಿರ್ಗಾ ಬಂದು ಮುತ್ತಿಕೊಡ್ತಾನೆ ಫುಲ್ಲು ಮಜಾ ಇದ್ವಿ ಇದ್ರೂ ಕೂಡ ಪ್ಯಾಕಿಂಗ್ ಎಲ್ಲ ಮಾಡಿ ಸುಸ್ತಾಗಿ ಹೋಗಿತ್ತು ನಿಮ್ಮ ಜೊತೆ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದೀನಿ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಎಲ್ಲ ನೀಟಾಗಿ ತೊಳೆದು ಒರೆಸಿ ಎತ್ತಿಟ್ಟಿದ್ದೀನಿ ಆಮೇಲೆ ಅಲ್ಲೋಗೇನೆ ಪೂಜೆ ಮಾಡ್ಬೇಕಾದ್ರೆ ತೆಗಿಯೋದು ಈ ಕಡೆಯೂ ಕೂಡ ಪ್ಯಾಕಿಂಗ್ ನಡೀತಾ ಇದೆ ನಿಧಾನಕ್ಕೆ ಈ ಕಡೆ ಎಲ್ಲನೂ ಫುಲ್ಲು ಶೋಕೇಸಲ್ಲಿ ಇದ್ದೆಲ್ಲ ತೆಗೆಬಿಟ್ಟೆ ಆಂಜನೇಯ ಸ್ವಾಮಿ ಫೋಟೋ ಇಲ್ಲಿಂದ ಹೊರಡ್ಬೇಕಾದ್ರೆ ಎಲ್ಲ ಫೋಟೋಗಳು ಬಿಚ್ಕೊತೀವಲ್ಲ ಅವಾಗ ಬಿಚ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ದೇವ್ರ ಮನೆ ಅಂತ ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಾ ಇದೆ ಫೋಟೋ ತೆಗ್ದಿಬಿಟ್ರಂತೂ ಇನ್ನೂ ಒಂಥರ ಅನಿಸುತ್ತೆ ಏನು ಮಾಡೋದು ಕಳ್ಳ ಒಂದು ರೌಂಡ್ ಈಚೆ ಹೋಗ್ಬಿಟ್ಟು ಬರೋಣ ಅಂತ ಈಚೆ ಹೋಗ್ಬಿಟ್ಟು ಬರ್ತೀನಿ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಅನಿಸುತ್ತೆ ನಾನು ಮತ್ತು ಯಜಮಾನ್ರಿಬ್ಬರು ಕೂಡ ಮನೆಗೆ ಬಂದಿದ್ವಿ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಮತ್ತು ಯಜಮಾನ್ರು ಇಬ್ಬರೇ ಬಂದಿದ್ದು ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ ಅಮ್ಮ ಮನೆಗೆ ಬಂದಿದ್ರಲ್ಲ ಅವರು ಪಾಪು ನೋಡ್ಕೋತೀನಿ ನೀವು ಹೋಗಿ ಮನೆಗೆ ಹೀಗೆ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು ಮನೆ ಸ್ವಲ್ಪ ಗಲೀಜು ಜಾಸ್ತಿನೇ ಆಗಿತ್ತು ಅದಕ್ಕೆ ಒರೆಸಿದ್ರೆ ಎಲ್ಲ ಕ್ಲೀನ್ ಆಗಲ್ಲ ಅಂತ ಹೇಳಿಬಿಟ್ಟು ಯಜಮಾನ್ರು ನಾನು ಇಬ್ಬರು ಡಿಸೈಡ್ ಮಾಡಿ ಫುಲ್ಲು ನೀರು ಹಾಕ್ಕೊಂಡು ತೊಳೆದೇ ಬಿಡೋಣ ಮನೇನ ಅಂತ ಹೇಳಿಬಿಟ್ಟು ಬಾಗಿಲುಗಳೆಲ್ಲ ಯಜಮಾನ್ರು ತೊಳ್ಕೊಂಡ್ರು ಮತ್ತು ಸೈಡ್ ಸೈಡ್ ಪಟ್ಟಿಗಳಿರುತ್ತಲ್ಲ ಅದ್ರ ಮೇಲೆಲ್ಲ ಯಜಮಾನ್ರು ಫುಲ್ ನೀರು ಹಾಕ್ಕೊಂಡು ಅದು ಧೂಳಿತ್ತು ಅದನ್ನೆಲ್ಲ ಕೂಡ ಅವ್ರು ತೆಗೆದ್ರು ನನ್ನ ಕಸ ಎಲ್ಲ ನೀಟಾಗಿ ಫಸ್ಟ್ ಗುಡಿಸ್ಬಿಟ್ಟು ಆಮೇಲೆ ಇವಾಗ ತೊಳ್ಕೊಂಡು ಬರ್ತಾಯಿದ್ದೀನಿ ಫುಲ್ಲು ಸಿಕ್ಕಾಪಟ್ಟೆ ಧೂಳಿತ್ತು ಮನೆ ರೋಡ್ ಸೈಡಲ್ಲಿ ಇರೋದ್ರಿಂದ ಅಂತೂ ತುಂಬ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು ಫುಲ್ ನಿಮಗೆ ಅವಸ್ಟೂರು ನೆಕ್ಸ್ಟ್ ವೀಡಿಯೋದಲ್ಲಂತೂ ಪಕ್ಕ ಕೊಡ್ತೀನಿ ಆಯಿತಾ ಈ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೂ ಅಲ್ಲೆಲ್ಲ ಕ್ಲೀನ್ ಮಾಡಬೇಕಿತ್ತು ಮತ್ತು ಪಾಪು ಕೂಡ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಂತೆ ಅಮ್ಮನತ್ರ ಅಮ್ಮ ಬೇಕು ಅಮ್ಮ ಬೇಕು ಅಂತ ಒಂದು ಸಾವಿರ ಸಲ ಕೇಳ್ದ ನಿನ್ನ ಮಗ ಅಂತ ಕಂಪ್ಲೇಂಟ್ ಹೇಳ್ತಾಯಿದ್ರು ಅವನು ಈ ನಡುವೆ ಸಿಕ್ಕಾಪಟ್ಟೆ ಜಾಸ್ತಿ ನಾನು ಹಚ್ಕೊಂಡ್ಬಿಟ್ಟಿದ್ದಾನೆ ಅಮ್ಮ ಬೇಕೇ ಬೇಕು ಅನ್ನೋ ಥರ ಆಡ್ತಾನೆ ಏನು ಮಾಡೋದು ಅನಿವಾರ್ಯತೆ ಮನೆ ಕ್ಲೀನ್ ಮಾಡಲೇಬೇಕಿತ್ತಲ್ಲ ಸರಿ ಅಂದ್ಬಿಟ್ಟು ಅವನ ಹತ್ರ ಪರವಾಗಿಲ್ಲ ಅವ್ನು ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಡ್ತೀನಿ ನೋಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿತ್ತೆ ಅಮ್ಮ ಅಂತೂ ಫುಲ್ಲು ರೋಡೆಲ್ಲ ಕರ್ಕೊಂಡು ಗ್ರೌಂಡ್ ಓಡಿಸ್ಕೊಂಡು ಹಂಗೆ ಕರ್ಕೊಂಬಂದರು ಸುಮ್ಮನೆ ಆಗ್ತಿರಲಿಲ್ಲ ಫಸ್ಟ್ ಫುಲ್ ಸ್ಟಾ ಮಾಡಿದ್ನಂತೆ ಇಲ್ಲಿ ನಾನು ಮತ್ತು ಯಜಮಾನ್ರು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಾನು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಪಲಾವ್ ತಿಂದ್ಕೊಂಡೋಗಿದ್ದೆ ಫುಲ್ ಮನೆ ಕ್ಲೀನ್ ಮಾಡಿ ವಾಪಸ್ ಬರೋ ಅಷ್ಟರಲ್ಲಿ ಸಿಕ್ಕು ಬಟ್ಟೆ ಹೊಟ್ಟಾಶುವಾಗ ಹೋಯಿತು ನಂಗೆ ತಡೆಯೋಕ್ಕೆ ಆಗಿಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ವಾಪಸ್ ಬರಬೇಕಾದ್ರೆ ಏನಾದರೂ ತಿಂಡಿ ಕೊಡ್ಸಪ್ಪ ತಡ್ಯಕ್ಕೆ ಆಗ್ತಲ್ಲ ನನಗೆ ಅಷ್ಟು ಹೊಟ್ಟೆ ಹಸುವಾಗ್ತದೆ ಅಂತ ಹೇಳಿದೆ ಸರಿ ಆಯಿತು ಬಾ ಪಾನಿಪುರಿ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಪಾನಿಪುರಿ ಗೋಲ್ಗಪ್ಪ ಎಲ್ಲ ಎರಡು ಅಲ್ಲಿ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗಿ ಅಲ್ಲಿ ಮಸಾಲೆ ಪುರಿ ತಿಂದ್ವಿ ಸರಿ ಈ ವ್ಲಾಗಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮನೆ ವಿಡಿಯೋ ಮನೆ ಹೇಗಿದೆ ಅವು ಸ್ಟೋರ್ ತೋರಿಸ್ತೀನಿ ಆಯಿತಾ ಎಲ್ಲರೂ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್